ಬಿಜೆಪಿಯಿಂದಲೇ ಬಿಎಸ್ವೈ ಮನೆ ಮೇಲೆ ಕಲ್ಲು ತೂರಾಟ ನಡೆದಿದೆ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಗಂಭೀರವಾದಂತ ಆರೋಪವನ್ನು ಮಾಡಿದ್ದಾರೆ. ಈ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಎಸ್ವೈ ಅವರ ಮನೆಗೆ ಕಲ್ಲು ತೂರಾಟ ಹಾಗೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಡಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಕೊಟ್ಟಿರುವಂತ ಹೇಳಿಕೆ ಇದು. ಬಿಜೆಪಿ ನಾಯಕರೇ ಕಲ್ಲು ತೂರಿ ನಾಟಕವಾಡ್ತಾ ಇದ್ದಾರೆ, ಇದು ಬಿಜೆಪಿ ಪಕ್ಷದ ಒಳಗಿನ ಫೈಟ್ ಅಂತ ಅವರು ಹೇಳಿದ್ದಾರೆ. ಯಡಿಯೂರಪ್ಪ ಅವರನ್ನ ಪಕ್ಷದಲ್ಲಿ ಮುಗಿಸೋಕೆ ಕುತಂತ್ರ ನಡೀತಾ ಇದೆ. ಯಡಿಯೂರಪ್ಪ ಸಿಎಂ ಅಲ್ಲ, ಸರ್ಕಾರದ ಪ್ರತಿನಿಧಿಯೂ ಅಲ್ಲ. ಯಡಿಯೂರಪ್ಪ ಮನೆ ಮೇಲೆ ಯಾಕೆ ಕಲ್ಲು ತೂರಬೇಕಾಗಿತ್ತು ಅಂತ ಇಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಸಿಎಂ ಮನೆ ಮೇಲೆ ಕಲ್ಲು ತೂರಿದ್ರೆ ಅದೊಂದು ಲೆಕ್ಕಾಚಾರ ಅಂತ ಬೆಂಗಳೂರಿನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಮಾಡಿರುವಂತಹ ಆರೋಪ ಇದು. ಬಿಎಸ್ ಯಡಿಯೂರಪ್ಪ ಅವರ ನಿವಾಸಕ್ಕೆ ಮುತ್ತಿಗೆ ಯತ್ನ ಹಾಗೆ ಕಲ್ಲು ತೂರಾಟದ ಹಿಂದೆ ಬಿಜೆಪಿಯ ಕೈವಾಡ ಇದೆ ಅಂತ ಆರೋಪವನ್ನ ಬೆಂಗಳೂರಿನಲ್ಲಿ ಡಿಕೆ ಫ್ರೀಡಂ ಆಪಲ್ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದಿರಾ, ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಶಿವಕುಮಾರ್ ಅವರು ಮಾಡಿದ್ದಾರೆ. ಯಡಿಯೂರಪ್ಪನವ್ರನ್ನ ಮುಗಿಸ್ಬೇಕು ಅಂತೇಳಿ, ರಾಜಕೀಯಕ್ಕೆ ಮುಗಿಸ್ಬೇಕು ಅಂತೇಳಿ ಬೇಕು ಅಂತ ಅವ್ರ ಮನೆ ಮೇಲೆ ಮುಖ್ಯಮಂತ್ರಿ ಮನೆ ಮೇಲೆ ಕಲ್ಲು ಹೊಡೆದಿದ್ರೆ ಅದೊಂಥರ ಓಕೆ ಫೈನ್, ಇಲ್ಲ ಇನ್ಯಾರೊಬ್ಬರು ಅಧಿಕಾರದಲ್ಲಿ ಕಲ್ಲು ಹೊಡೆಯೋದು ಆಕ್ರೋಶ ವ್ಯಕ್ತಪಡಿಸುತ್ತಿರ್ತದೆ. ಯಡಿಯೂರಪ್ಪನವ್ರ ಮೇಲೆ ಮಾಡ್ತಾರೆ ಅಂತಂದ್ರೆ ಇದು ಇಂಟರ್ನಲ್ ಫೈಟ್, ಬಿಜೆಪಿಲಿ ಆಂತರಿಕವಾಗಿ ಯಾರಿಗೂ ಸಮಾಧಾನ ಇಲ್ಲ, ಯಾರಿಗೂ ಒಬ್ರಿಗೊಬ್ರಿಗೊಬ್ರು ಸಮಾಧಾನ ಇಲ್ಲ. ಅದಕ್ಕೆ ಬೆಳಗ್ಗೆ ಸಾಯಂಕಾಲ ಡೇಬಿಂದು ಎಲ್ಲರಿಗೂ ಕಡಿವಾಣ ಹಾಕಿ ಎಲ್ಲರೂ ಫ್ರೀಡಂ ಆಪಲ್ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದ್ದೀರಾ, ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.